ಪರಮ ಪೂಜ್ಯ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ಸ್ಮರಿಸುತ್ತ 117ನೆಯ ಜನ್ಮ ದಿನಾಚರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಲಿಯುಗದ ನಡೆದಾಡುವ ದೇವರು ಕರ್ನಾಟಕ ರತ್ನ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 117ನೇ ಜನ್ಮದಿನದ ಅಂಗವಾಗಿ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅದರ ಒಂದು ಕಿರುನೋಟ ಜೊತೆಯಲ್ಲಿ ಮಠದ ಕೆಲವು ಸ್ಥಳಗಳನ್ನು ಪರಿಚಯ ಕೂಡ ಮಾಡಿಕೊಡ್ತೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ನಾನು ನಿಮ್ಮ ಚಂದನ್. ಕರುನಾಡ ಸಂಚಾರಿ ಚಾನೆಲ್ಗೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸಿದ್ಧಗಂಗಾ ಮಠ ಅಂತಿದ್ದಂಗೆ ನಮಗೆ ನೆನಪಾಗದೆ ಅನ್ನದಾಸೋಹ. ನೂರಾರು ವರ್ಷಗಳ ಹಿಂದೆ ಉದ್ದಾನ ಶಿವಯೋಗಿಗಳು ಹಚ್ಚಿದ ಹೊಲೆ ಇನ್ನೂ ಆರಿಲ್ಲ. ಆಗಿಂದ ಸತತವಾಗಿ ಇಲ್ಲಿ ಅನ್ನದಾಸೋಹ ನಡೀತಾನೆ ಬಂದಿದೆ. ಶಿವಕುಮಾರ ಸ್ವಾಮಿಗಳು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಸಿದ್ಧಗಂಗಾ ಮಠದ ಕೀರ್ತಿ ದೇಶಾದ್ಯಂತ ವ್ಯಾಪಿಸಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರನೇ. ಸಿದ್ಧಗಂಗಾ ಮಠದಲ್ಲಿ ಸುಮಾರು 11,000 ಹೆಚ್ಚಿನ ಮಕ್ಕಳಿಗೆ ವಸತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಪ್ರತಿದಿನ 11,000-12,000 ಮಕ್ಕಳಿಗೆ ಅನ್ನದಾಸೋಹ, ಅದಲ್ಲದೆ ಸುಮಾರು 5,000-6,000 ಭಕ್ತಾದಿಗಳು ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹದ ಪ್ರಸಾದನ ಸ್ವೀಕರಿಸ್ತಾರೆ. ಶ್ರೀ ಶಿವಕುಮಾರ ಸ್ವಾಮಿಗಳು ಇದ್ದಂಥ ಒಂದು ಸಂದರ್ಭದಲ್ಲಿ ಮಠಕ್ಕೆ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಅವ್ರು ಹೇಳ್ತಿದ್ದಂಥ ಒಂದು ಮಾತು, ಪ್ರಸಾದವನ್ನು ಸ್ವೀಕರಿಸಿ ಮಠದಿಂದ ಹೊರಡಿ ಅಂತ. ನೀವು ಕೂಡ ಭೇಟಿ ನೀಡಿದ್ರೆ ಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಒಂದು ಜಾಗ ಏನು ನೋಡ್ತಾ ಇದ್ವಿ, ಇದೇ ಜಾಗದಲ್ಲಿ ಶಿವಕುಮಾರ ಸ್ವಾಮಿಗಳು ಕೂತ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ರು. ಈ ಒಂದು ಅನ್ನದಾಸೋಹ ಏನು ನಡೀತಾ ಇದೆ ಈ ಜಾಗದ ಒಳಗಡೆ ಬರ್ತಿದ್ದ ಹಾಗೆಯೇ ಇಲ್ಲಿ ನಾವು ನೋಡ್ಬೋದು. ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ತರಕಾರಿಗಳಿರ್ಬಹುದು ಅಥವಾ ದವಸ ಧಾನ್ಯಗಳನ್ನು ಇಲ್ಲಿ ನೋಡ್ಬೋದು. ನೀವು ಕೂಡ ಮಠಕ್ಕೆ ಬರಬೇಕಾದ್ರೆ ಬರಿ ಕೈಯಲ್ಲಿ ಬರಬೇಡಿ, ಏನಾದರೂ ಒಂದನ್ನು ತಗೊಂಬಂದು ಮಠಕ್ಕೆ ಕೊಟ್ಟರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಅನ್ನದಾಸೋಹ ನಡೀತಿದೆ, ಅದಕ್ಕೆ ಸಹಾಯ ಆಗುತ್ತೆ. ಸುಮಾರು 130 ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಸಿದ್ಧಗಂಗಾ ಮಠ ಹೊಂದಿದೆ. ಸಾವಿರಾರು ಜನ ವಿದ್ಯಾರ್ಥಿಗಳು ಈಗ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗೆ ಅನ್ನದಾಸೋಹ ಟ್ರಸ್ಟ್ ಆಶ್ರಯದಲ್ಲಿ ಶ್ರೀ ಮಠದಲ್ಲಿ ಬಂದಂತಹ ಅನೇಕ ಮಕ್ಕಳಿಗೆ ಒಂದು ನಾಮಕರಣ ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಟ್ರಸ್ಟ್ನ ಆಶ್ರಯದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಈಗಾಗಲೇ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆ ನಾಮಕರಣ ಮಾಡೋದ್ರ ಜೊತೆಗೆ ಆ ತೊಟ್ಟಿಲು ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ಕೂಡ ಕೊಡುವಂತಹ ಮುಖಾಂತರವಾಗಿ ಆ ಮಕ್ಕಳಿಗೆ ಉತ್ತಮ ಆರೈಕೆಯನ್ನು ಮಾಡುವಂತಹ ಸನ್ನಿವೇಶದಲ್ಲಿ ಇವೆಲ್ಲವನ್ನು ವ್ಯವಸ್ಥೆಯನ್ನು ಮಾಡುವ ಕೆಲಸವನ್ನು ನಮ್ಮ ಇವರ ಟ್ರಸ್ಟ್ ವರ್ಷದಲ್ಲಿ ಜೈನ ಮತ್ತು ಅವರೆಲ್ಲ ಸಂಘಟಿಗರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತಾಯಿಯರು ಮಕ್ಕಳು ಇದ್ದಾರೆ. ಇವತ್ತು ಮಕ್ಕಳು ಬೆಳೆಯುವಂತಹದ್ದು ತಾಯಿಯ ಮಡಿಲಲ್ಲಿ. ಇವತ್ತು ತಾಯಿಯ ಸ್ಥಾನ ಬಹಳ ದೊಡ್ಡದು. ಅದಕ್ಕಾಗಿಯೇ ನಮ್ಮ ಪರಂಪರೆಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿಕೊಂಡು ಬಂದಿದ್ದಾರೆ. ತಾಯಿಗಿಂತ ದೇವರಿಲ್ಲ ಅನ್ನುವಂತಹ ಭಾವನೆಯ ಮಾತುಗಳನ್ನು ಹೇಳಿದ್ದಾರೆ. ತಾಯಿ ಇಲ್ಲದ ಮೇಲೆ, ತಂದೆ ಇಲ್ಲದ ಮೇಲೆ ನಮ್ಮ ಜೀವ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಜೀವವನ್ನು ಕೊಡುವಂತಹವರು, ಜೀವನವನ್ನು ರೂಪಿಸುವಂತಹವರು ಎರಡೂ ಕೂಡ ತಾಯಿ ತಂದೆಗಳು ಅಂತೇಳಿ ಭಾವಿಸಿಕೊಂಡು ಬಂದಿರುವಂತಹ ಅವರು. ಅದಕ್ಕಾಗಿ ಇವತ್ತು ತಂದೆಗಿಂತಲೂ ತಾಯಿಯ ಸ್ಥಾನ ದೊಡ್ಡದು ಅಂತ ಭಾವಿಸಿದ್ದಾರೆ. ಪಿತೃ ದಶಗುಣ ಮಾತ್ರ ಗೌರವೇಣ ಅತಿರಿಚ್ಛತೆ ಅಂತ ಹೇಳ್ತಾರೆ. ತಂದೆಗಿಂತಲೂ ತಾಯಿಗೆ 10 ಹೆಚ್ಚು ಗೌರವ ಅಂತೇಳಿ. ಏಕೆಂದ್ರೆ ಗರ್ಭಧಾರಣಾದಿ ಎಲ್ಲ ಕ್ರಿಯೆಗಳಿಗಿಂತ ಅನೇಕ ಸೇವೆಗಳನ್ನು ಮಾಡುವಂತಹವರು ತಾಯಿ ಮಾಡ್ತಾಳೆ. ಅದಕ್ಕಾಗಿ ತಾಯಿಗೆ ಅಷ್ಟು ಎತ್ತರದ ಸ್ಥಾನವನ್ನು, ದೊಡ್ಡ ಸ್ಥಾನವನ್ನು ನಾವು ಕೊಟ್ಕೊಂಡು ಬಂದಿರುವಂತಹ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಕಲಿಯುಗದ ಅಭಿನವ ಬಸವಣ್ಣ. ನಾವು ಕಂಡಂತಹ ಆಧುನಿಕ ಬಸವಣ್ಣ ಕಲಿಯುಗದಲ್ಲಿ ಕಂಡಂತಹ
ಸಾಕ್ಷಾತ್ ಪರಮೇಶ್ವರ ಅಂತ ಹೇಳಿದ್ರೆ ಬಹುಶಃ ಅದು ಸಿದ್ಧಲಿಂಗ ಮಹಾ ಶಿವಯೋಗಿಗಳವರು. ಅವರ 117ನೇ ಜನ್ಮ ದಿನೋತ್ಸವದ ಅಂಗವಾಗಿ ಸಿದ್ಧಗಂಗಾ ಮಠದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯ ನಡೀತಾ ಇದೆ. ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ಕಲ್ಲ ನಾಗರವ ಕಂಡರೆ ಹಾಲನೆರೆಯ, ತಿಟದ ನಾಗರವ ಕಂಡರೆ ಹೊಡಿ ಬಡಿ ಕೊಲ್ಲನೆಂಬರಯ್ಯ, ಉಣ್ಣದ ಲಿಂಗಕ್ಕೆ ನೈವೇದ್ಯ ತೋರುವರು ಉಣ್ಣುವ ಜಂಗಮ ಬಂದರೆ ಮುಂದೆ ಪೋಗೆನ್ನುವರೆಯ ಕೂಡಲ ಸಂಗಮ ದೇವ ಎನ್ನುವಂತಹ ಇಂತಹ ಕಾಲಘಟ್ಟದಲ್ಲಿಯೂ ಸಹ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾಗಿರ್ತಕ್ಕಂತಹ ಯಾವ್ದಾದ್ರು ಒಂದು ಮಠ ಇದೆ ಅಂತ ಹೇಳಿದ್ರೆ ಬಹುಶಃ ಅದು ಸಿದ್ಧಗಂಗಾ ಮಠ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಜಾತಿ ಮತ ಭೇದವಿಲ್ಲದೆ ಸರ್ವರು ಸಮಾನರಂತೆ ಕಾಣ್ತಾ ಇರ್ತಕ್ಕಂತಹ ಏಕಮಾತ್ರ ಮಠ ಸಿದ್ಧಗಂಗಾ ಮಠ. ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿದಂತಹ ನಿಜವಾದ ಬಸವಣ್ಣ ಅಂತ ಹೇಳಿದ್ರೆ ಶಿವಕೋರ ಮಹಾ ಶಿವಯೋಗಿಗಳವರು. ಅವರ ಜನ್ಮ ದಿನೋತ್ಸವ ಏನ್ ನಡೀತಾ ಇದೆ, ಬಹುಶಃ ಈ ಪ್ರಾಂತ್ಯದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರ್ತಕ್ಕಂತಹ ಮಠ ಆ ಒಂದು ಮಹಾನ್ ಶಿವಯೋಗಿಗಳವರ ಒಂದು ಜನ್ಮ ದಿನೋತ್ಸವದ ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ಆ ಕಾರ್ಯಕ್ರಮಕ್ಕೆ ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗೆ ಗ್ರಾಮದಿಂದ ಬಂದಿದ್ದೇವೆ. ನಮ್ಮ ಗ್ರಾಮದ ಒತ್ತಾಯ ಇಷ್ಟೇ, ಮರಣದ ನಂತರ ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನವನ್ನ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಘನತವಿತ್ತ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡಲೇ ನೀಡಬೇಕು ಅಂತ ಒತ್ತಾಯ. ಎಂತೆಂಥವ್ರಿಗೆ ಪ್ರಶಸ್ತಿಯನ್ನು ನೀಡ್ತೀರಿ, ಭಾರತರತ್ನವನ್ನು ಕೊಡ್ತೀರಿ? ಪಕ್ಷಾತೀತವಾಗಿ ಪಕ್ಷ ಇರ್ತಕ್ಕಂಥವ್ರಿಗೆ ಭರತರತ್ನವನ್ನು ಕೊಡ್ತಾ ಇದ್ರಿ. ಇವತ್ತು ಸಹಸ್ರ ಸಹಸ್ರ ವರ್ಷಗಳಿಂದ, ನೂರಾರು ವರ್ಷಗಳಿಂದ ತನ್ನದೇ ಆದಂತಹ ಕಾಯಕ ಯೋಗಿಯಾಗಿ ಕಾಯಕವನ್ನು ಮಾಡ್ತಿರ್ತಕ್ಕಂತಹ ಶಿವಕುಮಾರ ಮಹಾಸ್ವಾಮಿಗಳವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಎನ್ನುವಂಥದ್ದು ಭಕ್ತರ ಪ್ರಶ್ನೆ. ಈ ಪ್ರಶ್ನೆಗೆ ಪ್ರಧಾನಮಂತ್ರಿಯವರು ಉತ್ತರ ಕೊಡಬೇಕು. ಜೊತೆಗೆ ನಾನು ಕೇಳ್ಕೊಳ್ದಿಸ ಸಾರ್ವಜನಿಕರಲ್ಲಿ ಒಂದು ಅದ್ಭುತವಾದಂಥ ಮಠ, ಯಾವುದೇ ಜಾತಿ ತಾರತಮ್ಯ ರಹಿತವಾಗಿ ಒಂದು ಎಲ್ಲ ವರ್ಗದವರನ್ನು ಸಮಾನರತ್ತ ಕಾಣ್ತಿರ್ತಕ್ಕಂಥ ಮಠಕ್ಕೆ ತಾವೆಲ್ಲರೂ ಸಹ ನಿಮ್ಮ ಕೈಲಾದಂತಹ ಸಹಾಯಗಳನ್ನು ಮಾಡಿ ತಾವು ಈ ಕಡೆ ಬಂದಂಥ ಸಂದರ್ಭದಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಗದ್ದುಗೆ ಬಂದು ತಮ್ಮ ನಮಿಸಿ ಹೋಗಿ ಅಂತೇಳಿ ನಾನು ಇಚ್ಛೆಯನ್ನು ಪಡಿಸ್ತೇನೆ. ನನ್ನ ಹೆಸರು ಬಿಮ್ಮಲಪ್ಪ ಅನ್ಬಿಟ್ಟು, ನಾನು 1956 ಸಿದ್ಧಗಂಗಾ ಮಠ ಸೇರ್ಕೊಂಡೆ 6ನೇ ತರಗತಿಗೆ. ಅಲ್ಲಿಂದ ಪಿ ಯು ಸಿವರೆಗೂ ಇಲ್ಲೇ ಅಧ್ಯಯನ ಮಾಡಿ ಕೊನೆಗೆ ಇದೇ ಸಂಸ್ಥೆಯಲ್ಲಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿ ಒಟ್ಟು 39 ವರ್ಷಗಳ ಸೇವೆ ಮಾಡಿದ್ದೀನಿ. 2005 ನಿವೃತ್ತಿ ಹೊಂದಿದೆ. ಆಗಲಿಂದಲೂ ನಾವು ಈ ಸಿದ್ಧಗಂಗಾ ಮಠದ ಸಂಪರ್ಕ ಇದೆ, ಏಕೆಂದರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಬೇರೆ ಆದರೆ ಎಲ್ಲ ರೀತಿ ತ್ರಿವಿಧ ರೂಪದಲ್ಲಿ ನಮಗೆ ಅನುಕೂಲ ಮಾಡ್ತಕ್ಕಂಥವ್ರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು. ಆದ್ದರಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ನಾನು, ನನ್ನ ಶ್ರೀಮತಿ, ನಮ್ಮ ಕುಟುಂಬ ಎಲ್ಲರೂ ಬಂದು ಹೋಗ್ತಾ ಇರ್ತೀವಿ. ಆಮೇಲೆ ನಮ್ಮ ಕೈಲಾದ ಮಟ್ಟಿಗೆ ನಾವು ದಾಸೋಹಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದೀನಿ. ನಿಜವಾಗಲಿದ್ದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೆ. ನಾವು ಸ್ವಾಮೀಜಿ ಬಗ್ಗೆ ಹೇಳೋದಾದರೆ ಅವರು ಮಾತೃ ಅಂತ ಹೇಳಬೇಕು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಬೇರೆ ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂದ್ಬಿಟ್ಟು ಬಸವಣ್ಣವ್ರು ಏನು ಹೇಳಿದ್ರೋ ಅದೆಲ್ಲ ಈ ನಮ್ಮ ಸ್ವಾಮೀಜಿಗೆ ಅನ್ವಯಿಸುತ್ತೆ. ತಂದೆ ತಾಯಿ ಮಕ್ಕಳಿಗೆಲ್ಲ ಅವರು ತಾಯಿ ಸ್ವರೂಪರಾಗಿದ್ದರು. ನಮ್ಮನೆಯವರು ಹೇಳ್ತಾ ಇದ್ರು ಯಾವಾಗಲೂ ತಂಬಿಟ್ಟು ಮಾಡುವಾಗ ಅವ್ರು ಕೈ ತುತ್ತು ಕೊಡ್ತಾ ಇದ್ರು, ಒಬ್ಬಟ್ಟು ಮಾಡುವಾಗ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಕೈ ತುತ್ತು ಕೊಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ದಂಗೆ ನಾವೇನಾದರೂ ಬಾಯಿಲ್ ಹಾಕ್ಕೊಂಡ್ರೆ ಒಬ್ಬ ಹುಡುಗ ಬುದ್ಧಿ ಬುದ್ಧಿ ಇವನು ಬಾಯಿಲ್ ಹಾಕೊಂಡ್ಬಿಟ್ಟ ಬುದ್ಧಿ ಅಂದರೆ ಅವ್ರಿಗೆ ಅದರ್ತಿರ್ಲಿಲ್ವಂತೆ. ತಾಯಿ ನೋಡ್ದಂಗೆ ಪ್ರೀತಿಯಿಂದ ನೋಡ್ತಾ ಇದ್ರು ಅಂದ್ಬಿಟ್ಟು ನಮ್ಮನೆಯವರು ಯಾವಾಗಲೂ ಹೇಳ್ತಾ ಇದ್ರು. ನಿಜವಾದ್ರೂ ಅವರು ತಾಯಿನೇ ಹೊರತು ಬೇರೆ ಯಾರೂ ಅಲ್ಲ ಅಂತ ಹೇಳ್ಕೊಳ್ತಿದ್ದೀನಿ. ಈ ಪ್ರಪಂಚಕ್ಕೆ ಎಲ್ಲ ರೀತಿಯಲ್ಲಿಯೂ ಸಹ ಪ್ರಪಂಚದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಇದಾರೋ ಗೊತ್ತಿಲ್ಲ, ಬುದ್ಧಿಯವರ ಒಂದು ಆಶೀರ್ವಾದ, ಅವರ ನೆರಳಲ್ಲಿ ಬೆಳೆದಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, ಎಲ್ಲ ವಿದೇಶದಲ್ಲೂ ಇದ್ದಾರೆ. ಅದೆಲ್ಲದಕ್ಕೂ ಕಾರಣ ನಮ್ಮ ಸ್ವಾಮೀಜಿಯವರು. ನಮ್ಮ ಕರ್ನಾಟಕದ ಬಹುತೇಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾದಾನ ಅನ್ನದಾನದಲ್ಲಿ ತುಂಬಾ ಪ್ರಗತಿ ಹೊಂದದಕ್ಕೆ ಈ ಮಠ ನಿಜವಾಗ್ಲೂ ಕಾರಣ. ಆ ತಾಯಿಗೆ, ಶಿವಕುಮಾರ ಸ್ವಾಮಿ ಅನ್ನೋಂತಹ ತಾಯಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ನಮ್ಮ ಹೆಸರು ಕಲ್ಮೇಶ್ ಅಂತ. ಹೌದು, ಇದೇ ಮಠದಲ್ಲಿ ಹಳೆ ವಿದ್ಯಾರ್ಥಿ ನಾವು. ನಮ್ದು ವಿಜಯಪುರ. ಇಲ್ಲೇ 7th ಡಿಗ್ರಿವರೆಗೂ ಓದ್ತೀವಿ. ಇವಾಗ ಊರಲ್ಲಿ ಕಂಟಿನ್ಯೂ ಮಾಡ್ತಿದ್ವಿ, ಕಂಟಿನ್ಯೂ ಮಾಡ್ತಾ ಇದ್ವಿ. ಬಿ ಎಸ್ ಸಿ ನರ್ಸಿಂಗ್ ಓದ್ತಿದ್ವಿ, ಮೆಡಿಕಲ್ ಓದ್ತಿದ್ವಿ. ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಇಲ್ಲೇ ಓದಿದ್ದು, ಚಿಕ್ಕವರಿಂದ ಇಲ್ಲೇ ಬಂದಿದ್ದು. 7th ಡಿಗ್ರಿವರೆಗೂ ಇಲ್ಲೇ ಓದ್ವಿ. ಎಲ್ಲ ಅಕ್ಷರ ದಾಸೋಹ ಆಶ್ರಯ ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಿದೆ. ನಮ್ಮಂಥ ಎಲ್ಲ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ಓದಿ ಹೋಗಿದ್ದಾರೆ. 3 ಊಟ ಎಲ್ಲ ಚೆನ್ನಾಗಿದೆ. ಇಲ್ಲಿದ್ದವರೆಲ್ಲ ಆರೋಗ್ಯವಾಗಿರ್ತಾರೆ. ಎಲ್ಲ ಚೆನ್ನಾಗಿ ಓದಿ ಎಲ್ಲ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ನಾವು ಓದ್ತಿದ್ದೀವಿ. ಎಲ್ಲರಿಗೂ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರುತ್ತೆ.
ಮಠದಲ್ಲಿ ಓದ್ತಾ ಇರುವಂತ ಹಲವಾರು ವಿದ್ಯಾರ್ಥಿಗಳನ್ನ ಮತ್ತೆ ಇಲ್ಲಿ ಓದು ಮುಗಿಸಿ ಹೊರಗಡೆ ಹೋಗಿರುವಂತ ಹಳೆಯ ವಿದ್ಯಾರ್ಥಿಗಳನ್ನು ಕೂಡ ನಾವು ಮಾತಾಡಿಸಿದ್ವಿ. ಆ ಒಂದು ವಿಡಿಯೋಗಳನ್ನ ಮುಂಬರುವಂತ ದಿನಗಳಲ್ಲಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವಿನ್ನು ಕರುನಾಡ ಸಂಚಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.